कार्यक्रम भागवी शंकुस्थापन नेरवेत राज्य सन्मान्य मुख्यमंत्री नमेल नायक श्री बसवराज बोम्मायी ಈ ಕಾರ್ಯಕ್ರಮದ ಗಣಾಧ್ಯಕ್ಷರು ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾದ ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಅವರೇ ಇದುವರೆಗೂ ತಮ್ಮನ್ನು ಉದ್ದೇಶಿಸಿ ಅದ್ಭುತವಾಗಿ ಮಾತಾಡಿರತಕ್ಕಂತ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗದ ಇಲಾಖೆಯ ಮಂತ್ರಿಗಳಾದ ಶ್ರೀ ಕೋಟಾ ಶ್ರೀ ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಶ್ರೀನಿವಾಸ್ ಪೂಜಾರಿ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತ ಹೊನ್ನಾವರ ಕುಂಟಾ ಶಾಸಕರಾದ ಶ್ರೀ ದಿನಕರ ಶೆಟ್ಟಿ ಅವರೇ ವೇದಿಕೆ ಮೇಲೆ ಆಸೇಂದ್ರ ಆಗಿರತಕ್ಕಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಸಮಾರಂಭದಲ್ಲಿ ಭಾಗವಹಿಸಿರತಕ್ಕಂತ ಅಣ್ಣ ತಮ್ಮಂದಿರೇ ಶ್ರದ್ಧೆಯ ತಾಯಂದಿರೇ ಮಾಧ್ಯಮದ ಪ್ರತಿನಿಧಿಗಳು ಶಿರಸಿ ಸಿದ್ದಾಪುರದಲ್ಲಿ ಮತ್ತು ಕಾರವಾರ ಜಿಲ್ಲೆಯಲ್ಲಿ ಭಾಗವಹಿಸೋದಂದ್ರೆ ನನಗೊಂದು ಸಂತೋಷದ ಸಂಗತಿ ಆದರೆ ಹೆಚ್ಚು ಮಾತನಾಡಲಿಕ್ಕೆ ಅವಕಾಶ ಇಲ್ಲ ಸಭಾಪತಿಗಳು ಸ್ಪೀಕರ್ ಅವರು ಕೇವಲ ವಿಧಾನಸಭೆಯಲ್ಲಿ ಮಾತ್ರ ನಮಗೆ ಆದೇಶ ಮತ್ತು ಸೂಚನೆಯನ್ನು ಕೊಡ್ತಿದ್ರು ಇಲ್ಲೂ ಕೂಡ 3 ನಿಮಿಷದಲ್ಲಿ ಮುಗಿಸಬೇಕು ಅಂತ ಹೇಳಿದ್ದಾರೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಇರುತ್ತೆ ಬಂಧುಗಳೇ ಇವತ್ತು ನಮ್ಮ ಸರ್ಕಾರದ ಅವಧಿ ಉತ್ತರ ಕನ್ನಡ ಜಿಲ್ಲೆಗೆ ಸುಮಾರು 805 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆ ತುಂಬುವ ಯೋಜನೆಗಳನ್ನು ಮತ್ತು ಸುಮಾರು 15 ಕೋಟಿ ರೂಪಾಯಿದಲ್ಲಿ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಕಾಮಗಾರಿಗಳನ್ನು ಮತ್ತು ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಮಾಡತಕ್ಕಂತ ಕಾರ್ಯಕ್ರಮಗಳು ಇಷ್ಟು ಅಲ್ಲದೆ ಇನ್ನೂ ಅನೇಕ ಇಲಾಖೆಗಳಿಂದ ಹೆಚ್ಚು ಅನುದಾನವನ್ನು ತಂದು ಈ ಕ್ಷೇತ್ರದ ಮತ್ತು ಈ ಜಿಲ್ಲೆಯ ಅಭಿವೃದ್ಧಿಗೆ ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಆಡಳಿತ ಪ್ರಾರಂಭ ಆದ ಮೇಲೆ ದೇಶದ ಅಭಿವೃದ್ಧಿ ವೇಗ ಹೇಳತೀರದಷ್ಟು ಹೆಚ್ಚಾಗಿದೆ ಅಷ್ಟೇ ಅಲ್ಲದೆ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಭಾರತದ ಕೀರ್ತಿ ಗೌರವ ಹೆಚ್ಚಾಗಿದೆ ಇಡೀ ಪ್ರಪಂಚನೇ ಇವತ್ತು ಆಶಿಸ್ತಾ ಇದೆ ನರೇಂದ್ರ ಮೋದಿಜಿಯವರೇ ವಿಶ್ವದ ನಾಯಕರು ಆಗಬೇಕು ಅಂತೇಳಿ ಭಾರತ ಹಿರಿಯಣ್ಣನ ಸ್ಥಾನಕ್ಕೆ ಇವತ್ತು ದಾಪುಗಾಲು ಹಾಕ್ತಾ ಇದೆ ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ಇಷ್ಟ ಹೇಳಲಿಕ್ಕೆ ಬಯಸ್ತೇನೆ 2023-24 ಸಾಲಿನ ಬಜೆಟ್ ತಾವು ನೋಡಿದ್ರೆ ತಮಗೆ ಅರ್ಥ ಆಗ್ತದೆ ಕಾಂಗ್ರೆಸ್ನವರು ಇನ್ನೂ ಅನೇಕರು ಟೀಕೆ ಟಿಪ್ಪಣಿಗಳನ್ನ ಮಾಡಿದರು ಸಿದ್ದರಾಮಯ್ಯನವರು ಅಂತವ್ರು ನಾನು ನೋಡಿದೆ ಇದು ರಾಜಕೀಯ ಸಭೆ ಅಲ್ಲ ಅದಕ್ಕಾಗಿ ಹೆಚ್ಚು ಮಾತನಾಡಲಿಕ್ಕೆ ಬಯಸೋದಲ್ಲ ಆದರೆ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದಂಥ 2023-24 ಸಾಲಿನ ಬಜೆಟ್ ಬಡತನ ರೇಖೆಗಳಿಂದ ಕೆಳಗಿರ್ತಕ್ಕಂಥ ಕಡು ಬಡವರನ್ನ ಗಮನದಲ್ಲಿಟ್ಟುಕೊಂಡು ಮಂಡಿಸಿರ್ತಕ್ಕಂಥ ಬಜೆಟ್ ಉತ್ತರ ಕರ್ನಾಟಕ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಅಂಥೇಳಿ 75 ವರ್ಷಗಳಿಂದ ಭಾಷಣ ನಾವು ಕೇಳ್ತಾ ಇದ್ವಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹೆಚ್ಚು ವೇಗ ಕೊಡ್ತಕ್ಕಂಥ ಬಜೆಟ್ ಇದು ಅಷ್ಟೇ ಅಲ್ಲದೆ ನೀರಾವರಿ ಯೋಜನೆಗಳಿಗೆ ತಾವು ನೋಡಿದ್ರಿ ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನದಲ್ಲಿ
ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಸುಮಾರು 5700 ಕೋಟಿ ರೂಪಾಯಿಯಷ್ಟು ಹೊಸ ನೀರಾವರಿ ಯೋಜನೆಗಳಿಗೆ ಒಂದೇ ದಿನ ಮಂಜೂರಾತಿಯನ್ನು ಕೊಟ್ಟಿರ್ತಕ್ಕಂಥವರು ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರು. ಅಷ್ಟೇ ಅಲ್ಲ, ಕಳಸಾ ಬಂಡೂರು ಯೋಜನೆ ಆಗಿರ್ಬೋದು, ಅಪ್ಪರ್ ಭದ್ರಾ ಯೋಜನೆ ಆಗಿರ್ಬೋದು, ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಎಲ್ಲ ಯೋಜನೆಗಳಿಗೆ ಚಾಲನೆಯನ್ನು ಕೊಡ್ತಕ್ಕಂಥ, ಹೆಚ್ಚು ಹಣವನ್ನು ಕೊಡ್ತಕ್ಕಂಥ ಮುಖ್ಯಮಂತ್ರಿ ಯಾರಾದರೂ ಆಗಿದ್ದರೆ ಅದು ಬಸವರಾಜ ಬೊಮ್ಮಾಯಿಯವರು. ಕೃಷ್ಣಾ ಮೇಲ್ದಂಡೆ ಯೋಜನೆ ರಾಜ್ಯದ ಒಂದು ಪ್ರತಿಷ್ಠಿತ ಯೋಜನೆ. ಅನೇಕ ವರ್ಷಗಳಿಂದ ಸಂತ್ರಸ್ತರು ಅಂಗಲಾಚಿ ಬೇಡ್ಕೊಳ್ತಾ ಇದ್ರು, ನಮಗೆ ನ್ಯಾಯ ಕೊಡಿ, ನಾವು ಮುಳುಗ್ತಕ್ಕಂಥ ಭೂಮಿಗೆ, ನಾವು ಹುಟ್ಟು ಬೆಳೆದಂಥ ಮನೆಗಳಿಗೆ ಯೋಗ್ಯವಾದಂಥ ಪರಿಹಾರ ಕೊಡಂದ್ರೆ ಯಾರೂ ಕೂಡ ಕಿವಿಗೆ ಹಾಕೊಂಡಿದ್ದಿರಲ್ಲ. 8 ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ಸಿಗ್ತಕ್ಕಂಥ ಪರಿಹಾರವನ್ನು 24 ಲಕ್ಷಗಳಿಗೆ ಹೆಚ್ಚಿಸ್ತಕ್ಕಂಥ ಕೀರ್ತಿ ಗೌರವ ಯಾರಿಗಾದರೂ ಸಲ್ತಿದ್ರೆ ಅದು ಬಸವರಾಜ ಬೊಮ್ಮಾಯಿಯವರಿಗೆ, ಮತ್ತು ಮನೆ ಮಠ ಮುಳುಗಡೆ ಆಗ್ತಕ್ಕಂಥವ್ರಿಗೆ. ಸವಕಳಿ ಮುರಿದನೆ, ಡಿಪ್ರಿಸಿಯೇಷನ್ ಮೈನಸ್ ಮಾಡಿದನೆ, ಪೂರ್ಣ ಹಣ ಕೊಡೋದ್ರ ಜೊತೆಯಲ್ಲಿ 20% ಹೆಚ್ಚು ಕೊಟ್ಟು ಅವರು ಪುನರ್ವಸತಿಗೆ ಅವಕಾಶ ಮಾಡಿಕೊಟ್ಟಂಥವ್ರು ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ. ಬಂಧುಗಳ ಸಮಯ ಹೆಚ್ಚಿಲ್ಲ. ಹೆಗಡೆ ಅವ್ರನ್ನ ನಾನು ಭಾಳ ಪ್ರೀತಿಯಿಂದ ಕಂಡಂಥವ್ನು. ಹೆಗಡೆಯವ್ರು ಅಂದ್ರೆ ಭಾಳ ಮಂದಿ ಹೆಗಡೆಯವ್ರು ಅದಾರೆ, ಗೊತ್ತಾಯ್ತಲ್ಲ. ರಾಮಕೃಷ್ಣ ಹೆಗಡೆ ಅವ್ರನ್ನ ಹಿಡಿದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಒಬ್ಬ ಸರಳ ಸಜ್ಜನ ರಾಜಕಾರಣಿ, ಅತ್ಯಂತ ಸುಸಂಸ್ಕೃತ ರಾಜಕಾರಣಿ. ಅಷ್ಟೇ ಅಲ್ಲದೆ ಯಾರಾದರೂ ರಾಜಕಾರಣಿಗಳು ಕೃಷಿಕರು ಇದ್ರೆ ಅದು ಹೆಗಡೆಯವರು. ನಾನು ಹೆಗಡೆಯವ್ರ ಮನೆಗೆ ಹೋದದ್ದು ಒಂದ್ಸಾರಿ ಹೇಳಿದ್ದೆ, ಅವರು ಸಭಾಪತಿ ಸ್ಪೀಕರ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೆ. ಅದು ಇವತ್ತಿಗೂ ಕೆಲವರು ವೈರಲ್ ಮಾಡ್ತಾ ಇರ್ತಾರೆ ನಾ ಮಾಡಿದ ಆಡಿದ ಮಾತುಗಳನ್ನು. ನಾನು ಯಾಕೆ ಸುಸಂಸ್ಕೃತರು ಸಜ್ಜನರು ಅಂತ ಹೇಳಿದೆ ಅಂದ್ರೆ, ಹೆಗಡೆ ಅವರು ಯಾವತ್ತೂ ಕೂಡ ಒಂದು ಶಬ್ದ ಹೆಚ್ಚಿಗೆ ಯಾರ ಮನಸ್ಸು ನೋಯಿಸೋ ಹಾಗೆ ಮಾತನಾಡಿದವರಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಅವರು ಎಲ್ಲರಿಗಿಂತಲೂ ಮುಂದಿದ್ದಾರೆ. ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ತಮ್ಮ ಕ್ಷೇತ್ರಕ್ಕೆ ಮತ್ತು ತಮ್ಮ ಜಿಲ್ಲೆಗೆ ಮಾಡಿದಂಥವ್ರು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರನ್ನ ನೋಡಿದ ಮೇಲೆ ಒಂದು ಸರ್ವಜ್ಞನ ವಚನ ನೆನಪಾಗ್ತದೆ, ಕಚ್ಚ ಕೈ ಬಾಯಿ ಇಚ್ಛೆಯೊಳಿದ್ದರೆ ಅಚ್ಚುತ್ತನಪ್ಪ ಅಜನಪ್ಪ ಲೋಕದವಳು ನಿಶ್ಚಿಂತನಪ್ಪ ಸರ್ವಜ್ಞ ಅಂತೇಳಿ ಸರ್ವಜ್ಞ ಕವಿಗಳು ಹೇಳಿದ್ದಾರೆ. ಇದರ ಅರ್ಥ ಗೊತ್ತಾಯ್ತಲ್ಲ, ಯಾವ ಮೂರೋ ವಿಚಾರಗಳು ಗಟ್ಟಿದ್ದಾವ ದೇವರಿಗೂ ಹಂಚಬೇಕಾಗಿಲ್ಲ ಅಂತಕ್ಕಂಥದ್ದು. ಕಚ್ಚ ಕೈ ಬಾಯಿ ಇಚ್ಛೆಯೊಳಗಿದ್ದರೆ ಅಚ್ಚುತ್ತನಪ್ಪ ಅಜನಪ್ಪ ಲೋಕದವಳು ನಿಶ್ಚಿಂತನಪ್ಪ ಸರ್ವಜ್ಞ ಅಂತ ಹೇಳಿದರು. ಆ ವಚನ ಯಾರಿಗಾದರೂ ಸಂಪೂರ್ಣ ಅನ್ವಯ ಆಗ್ತಿದ್ರೆ ಅದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರಿಗೆ ಅಂತೇಳಿ ಸಂದರ್ಭದೊಳಗೆ ಹೇಳಿ ಬಹಳ ಸಂತೋಷದಿಂದ ಅವರ ಆಮಂತ್ರಣಕ್ಕೆ ಹೋಗೊಟ್ಟು ಇವತ್ತು ಭಾಗವಹಿಸಿದ್ದೀನಿ. ಇನ್ನೊಂದು ಹೆಗಡೆಯವ್ರ ಕಾರ್ಯಕ್ರಮದ ಅಲ್ಲೂ ಕೂಡ ಭಾಗವಹಿಸ್ತೀನಿ. ನನಗೆ 3 ನಿಮಿಷ ಹೇಳಿದ್ರು, 1-2 ನಿಮಿಷ ಹೆಚ್ಚು ಮಾತಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ನರೇಂದ್ರ ಮೋದಿಜಿಯವರ ಆಡಳಿತ, ಬಸವರಾಜ ಬೊಮ್ಮಾಯಿಯವರ ಆಡಳಿತ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಈ ಸಂದರ್ಭದೊಳಗೆ ಹಾಸರಿಸ್ತೀನಿ. ಅದು ಅಲ್ಲದೇ ಈಗ ಮುಂದಿನ ದಿನಮಾನಗಳಲ್ಲಿ ಸರ್ ನಿಮ್ಮ ಅಪ್ಪಣೆ ಪಡಿತೀನಿ, ಸಭಾಪತಿಗಳು ಮತ್ತು ಸ್ಪೀಕರ್ ಅವ್ರದ್ದು, ಮುಂದಿನ ದಿನಮಾನಗಳಲ್ಲಿ ಕೆಲವೇ ತಿಂಗಳುಗಳಲ್ಲಿ ರಾಜ್ಯಕ್ಕೂ ಚುನಾವಣೆ ಬರ್ತದೆ, 1 ವರ್ಷದಲ್ಲಿ ದೇಶಕ್ಕೂ ಚುನಾವಣೆ ಬರ್ತದೆ. ದೇಶದಲ್ಲಿ ಅಭಿವೃದ್ಧಿಗಾಗಿ ನರೇಂದ್ರ ಮೋದಿ ಅವರ ಕೈಗಳನ್ನ ಬಲಪಡಿಸಿ, ರಾಜ್ಯದಲ್ಲಿ ಅಭಿವೃದ್ಧಿಗಾಗಿ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವ್ರ ಕೈಗಳನ್ನು ಬಲಪಡಿಸ್ಬೇಕು ಅಂತ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.